ನಿಮ್ಮ ಪ್ರಕಾರ ಬಹಳ ಅಧ್ಯಕ್ಷರು, ಆಮೇಲೆ ಮುಂದೆ ಒಂದಂತೂ ಹೇಳ್ತೀವಿ, ಇಂದಿರಾ ಗಾಂಧಿ ಅವರ ಅಧ್ಯಕ್ಷತೆಯ ಬಗ್ಗೆ ಅವರು ಬದುಕಿರುವಾಗಲೇ ತಿಳಿಯಿತು. ಅದು ಖುಷ್ವಂತ ಸಿಂಗ್ ಅಂತಹ ಬರಹಗಾರ ಪತ್ರಕರ್ತ, ಅವ್ರು ಹೇಳ್ತಾರೆ ಎಲ್ಲ ಹೆಂಗಸರ ನಡುವೆ, ಮಹಿಳಾ ರಾಜಕಾರಣಿಗಳ ನಡುವೆ ಇರುವ ಏಕೈಕ ಪುರುಷ ಇಂದಿರಾ ಗಾಂಧಿ ಅಂತ ಬರೀತಾರೆ. ಇಟ್ ಬಿಕೇಮ್ ಭಾಳ ದೊಡ್ಡದು. ಅಟ್ ದ ಸೇಮ್ ಟೈಮ್ ಎಕ್ಸಸ್ಗಳು ನಡೆಯುತ್ತೆ ವ್ಯವಸ್ಥೆನಲ್ಲಿ, ಆದರೆ ಮನುಷ್ಯರಾಗಿ ಅವ್ರ ಜೊತೆ ಒಡನಾಟ ನೀವು ಮಾಡಿರೋದ್ರಿಂದ ಅವರು ಅಕಸ್ಮಾತ್ ಸಂಜಯ್ ಗಾಂಧಿ ಬದುಕಿದರೆ ಏನಾಗಬಹುದಾಗಿತ್ತು ಅನ್ನೋದನ್ನು ನಿಮ್ಮ ಮೂಲಕ ತಿಳ್ಕೊಳ್ಳೋ ಬಯಕೆ ನನಗೆ. ಮತ್ತು ಅವ್ರ ಜೊತೆ ಇನ್ನೂ ಏನೇನು ಇಂಟ್ರ್ಯಾಕ್ಷನ್ ಮಾಡಿದಿರಿ, ಸಾಕಷ್ಟು ಮಾಡಿದ್ದೀರಿ ನೀವು. ಅದಕ್ಕೋಸ್ಕರನೇ ಆ ಸೂಜಿ ಗಲ್ಲಂಗೆ ಸೆಳೆದುಬಿಟ್ಟಿದ್ರು ಸಂಜಯ್ ನಿಮ್ಮನ್ನು. ಅದಕ್ಕೋಸ್ಕರನೇ 7 ದಿನ ಇಲ್ಲಿದ್ದರೆ 1 ವಾರ ಅಲ್ಲಿರ್ತಿದ್ರಿ. ಅದು ಸ್ಪೆಷಲಿ ಆ ಕಷ್ಟದ ಗಳಿಗೆಗಳಲ್ಲಿ. ನನ್ನ ಮಿಷಿನ್ ಕರ್ನಾಟಕದಲ್ಲಿ ಯೂತ್ ಕಾಂಗ್ರೆಸ್ ಆಗಬೇಕು, ನಮ್ಮ ಗ್ರೂಪಲ್ಲಿ ಒಬ್ಬರು ನ್ಯಾಷನಲ್ ಲೀಡರ್ ಅನ್ನಿಸ್ಕೋಬೇಕು ಅನ್ನೋದೊಂದೇ ಗುರಿ ಇತ್ತು. ಆ ಗುರಿಗೋಸ್ಕರನೇ ಸಂಜಯ್ ಗಾಂಧಿಯವ್ರ ಹತ್ರ ಯಾವಾಗ ಯಾವಾಗ ಅವಕಾಶಗಳು ಸಿಗುತ್ತೋ ಆಗೆಲ್ಲನೂ ನಾನು ಅವ್ರಿಗೆ ಸರ್ NSY ಆಲ್ ಇಂಡಿಯಾ ವೇಕೆಂಟ್ ಇದೆ, ಅದಕ್ಕೆ BK ಹರಿಪ್ರಸಾದ್ ಅಂತ ಸ್ಟೂಡೆಂಟ್ ಲೀಡರ್ಗೆ ಮಾಡಬೇಕು ಅನ್ನೋದನ್ನು, ಇದು ನನ್ನ ನಿತ್ಯ ಭಜನೆ. ಅದಕ್ಕೆ ನಾಗಭೂಷಣ ಆರಾಧ್ಯ ಅಂತ ಈಗ ಅಮೇರಿಕಾದಲ್ಲಿದ್ದಾನೆ. ಹೌದು, ಬಹಳ ದೊಡ್ಡ ಹೆಸರಿತ್ತಾಗ ರಾಜಕೀಯದಲ್ಲಿ, ತುಂಬ ದೊಡ್ಡ ಹೆಸರಿತ್ತು ನಾಗಭೂಷಣ ಆರಾಧ್ಯ. ಏನಾದರೂ ಅವರು ಅವರು ಅಮೇರಿಕಾದಲ್ಲಿ ಸೆಟ್ಲ್ ಆಗಿ ರಾಜಕೀಯ ಬಿಟ್ಟೇ ಬಿಟ್ರೆ ಯಾವಾಗ ಬಿಟ್ಟರು? ರಾಜಕೀಯ ಬಿಟ್ಟೇ ಇಲ್ಲ. ಅವರು NSY ಪ್ರೆಸಿಡೆಂಟ್ ಆಗಿದ್ದರು, ನಮ್ಮ ಯೂತ್ ಕಾಂಗ್ರೆಸ್ಸಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದರು. ಆಮೇಲೆ ಫ್ಯಾಮಿಲಿನೇ ಅಲ್ಲಿ ಶಿಫ್ಟ್ ಆಯಿತು, ಇಲ್ಲಿ ಪಾಲಿಟಿಕ್ಸ್ ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ. ಆಗ ಈ ಗ್ರೂಪಿಸಮ್ಮು ಇದೆಲ್ಲ ನೋಡಿ ಅವ್ರಿಗೆ, ಇಲ್ಲಿನ ಜಾತಿಗಳು ಗ್ರೂಪ್ಗಳು ಕೆಲವರಿಗೆ ಸೆನ್ಸಿಟಿವ್ ಜನಗಳಿಗೆ ಇಷ್ಟ ಆಗಲ್ಲ ಇದು ಎಲ್ಲ ಸೇರಿಕೊಂಡು ಅವ್ರಿಗೆ ಇಷ್ಟ ಆಗದೆ ಹೋದರು. ನಾನು ದಿನ ಹೋಗಿ ಅದೇ ಕೇಳ್ತಾ ಇದ್ದಿದ್ದು ನೋಡಿ ಸಂಜಯ್ ಗಾಂಧಿ ಅವ್ರಿಗೆ, ಆಯಿತು ನಾನು ಮಾಡ್ತೀನಿ ಅಂತ ಒಂದು ದಿವಸ ಹೇಳಿದ್ರು. ಮಾರನೇ ದಿವಸ ತಿರುಗಿ ಹೋದ್ವಿ, ನಮಗೆ ಪ್ರಾಕ್ಟೀಸ್ ಅದು, ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ನಮ್ಮವರೊಬ್ರು ಆಲ್ ಇಂಡಿಯಾ ಲೆವೆಲ್ ಲೀಡರ್ ಆಗಬೇಕು ಅಷ್ಟೇ. ಒಂದು ಸಂಜಯ್ ಗಾಂಧಿ ಮನೆಗೆ ಹೋಗ್ಬಿಟ್ಟು ಬರೋದು ನಮ್ಮ ಕರ್ತವ್ಯ, ದೇವಸ್ಥಾನಕ್ಕೆ ಹೋದಂಗೆ ಬೆಳಿಗ್ಗೆ ಎದ್ದು ಇದಕ್ಕೆ ಹೋಗ್ತೀವಲ್ಲ ಆ ರೀತಿ ಸ್ಕೂಲ್ ದೇವಸ್ಥಾನ ಸ್ಕೂಲ್ ಹೋದಾಗೆ ಸ್ಟೂಡೆಂಟ್ ಸ್ಕೂಲ್ ಸ್ಕೂಲ್ ಹೋದಾಗೆ ಹೋಗಿ ಸ ಬಾಯ್ ಸಾಬ್ ಹರಿಪ್ರಸಾದ್ ಜಿ ಕಾ ಅಪಾಯಿಂಟ್ಮೆಂಟ್, ಅವರು ನಗ್ತಾನೇ ಇದ್ರು, ನಾನು ನಗ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಐ ಟೋಲ್ಡ್ ಯು ಟು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಬಯಸಿ ಹೋಗಿ ಅಥವಾ ಮೇ ಜಾತಾವ್ ಅಂದ್ರೆ ಅವ್ರಿಗೆ ಏಕದಂ ಕೋಪ ಬಂದ್ಬಿಡ್ತು, ಕಿರಿಕಿರಿ ಆಗ್ಬಿಡ್ತು. ದಿನ ಕೇಳಿದ್ ಕೇಳಿ 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 ಏನು ನನ್ನ ನೋಡಿಕೊಂಡು ಒಂಥರ ದುರ್ದುಕ್ಕ ನೋಡಿಕೊಂಡು, ನೋ ಯು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್, ಐ ಡೋಂಟ್ ಲೈಕ್ ಟು ಸಿ ಯುವರ್ ಫೇಸ್ ಇನ್ ಮೈ ಕಾಂಪೌಂಡ್. ಇದೇ ಪದ ಹೇಳಿದ್ರು, ಇದೇ ಸೇಮ್ ಇದೇ, ಅದು ಯಾಕಂದ್ರೆ ಇದು ಬರೆಯಲ್ಲ ನಾನು, ಯಾಕಂದ್ರೆ ಒಬ್ಬ ದೊಡ್ಡ ಲೀಡರ್ ಹತ್ರ ಬೈಸ್ಕೊಂಡಿರ್ತೀವಿ ನೋಡಿ, ಅದು ತುಂಬಾ ಜ್ಞಾಪಕ ಇರುತ್ತೆ. ಅದಕ್ಕೆ ಸಾಕ್ಷಿ ಇದ್ದಾರೆ, ಯಾರು ಸೋಡ್ ಬಾಲಾಜಿ, ನಾಗಭೂಷಣ ಆರಾಧ್ಯ, ಕೇಶವ ಅಂತ ಇನ್ನೊಬ್ಬ ಸೋಡ್ ಬಾಲಾಜಿ ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ನಾನು ಮಾಡಕ್ ಆಗಿಲ್ಲ, ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಕಳ್ಸ್ಕೊಡ್ತೀನಿ ನಿಮಗೆ, ಸೊ ದಟ್ ನಾನು ನನ್ನ ದೃಷ್ಟಿನಲ್ಲಿ ಏನಿದೆಯೋ ಅದನ್ನ ನಾನು ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ, ಜನಗಳಿಗೆ ಆ ವಿಷಯ ಎಲ್ಲ ತಲುಪಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಆಯಾಮಗಳು ತೆರ್ಕೊಳ್ತವೆ. ಸೊ ಡೋಂಟ್ ಶೋ ಮಿ ಯುವರ್ ಫೇಸ್, ಡೋಂಟ್ ಶೋ ಮಿ ಯುವರ್ ಫೇಸ್ ಇನ್ ಮೈ ಕಾಂಪೌಂಡ್ ಅಂದ್ಬಿಟ್ರು. ಹಾಗೇನಾಯ್ತು ನಿಮ್ಗೆ ಏನು ಅನ್ನಿಸ್ತಾಗ? ಏನು ಅನ್ನಿಸ್ತಾ? ಅಯ್ಯೋ ದೇವ್ರೆ, ನೆಲ ಕುಸಿದೋದಂಗೆ ಆಗೋಯ್ತು. ನೆಲ ಕುಸಿದೋಗಿದ್ದಲ್ಲಿ ಎಲ್ಲರ ಮುಂದೆ ಅವಮಾನ, ಡೆಲ್ಲಿ ಫ್ರೆಂಡ್ಸು, UP ಫ್ರೆಂಡ್ಸು ಎಲ್ಲರ ಮುಂದೆ ಜೋರಾಗಿ ಹೇಳೋರು ಅವರು, ಎಲ್ಲರಿಗೂ ಕೇಳೋಂಗೆ. ಅಲ್ಲಿ ಯಾವಾಗಲೂ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಇಂದಿರಾ ಗಾಂಧಿ ಆದರೂ ಬರಲಿ, ಸಂಜಯ್ ಗಾಂಧಿ ಆದರೂ ಬರಲಿ, ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ನನಗೇನು ಮಾಡಬೇಕು ಅಂತಲೂ ತೋರಿಸ್ತಾ ಇಲ್ಲ. ಸರಿ, ನಮ್ಮ ಸಪ್ಪೆ ಮಕ ಹಾಕ್ಕೊಂಡು ಸೀದಾ ಹೊರಟುಬಿಟ್ಟೆ. ವಾಪಸ್ ಬಂದೆ, ಇನ್ಯಾವ ನೆಕ್ಸ್ಟ್ ಡೇ ಹೋಗಂಗಿಲ್ಲ, ಅಷ್ಟೊತ್ತಿಗೆ ನನಗೆ ಬ್ರಾಂಕೈಟಿಸ್ ಆಗ್ಬಿಟ್ಟು, ತಲೆಗೆ ಶೀತ ಆಗ್ಬಿಟ್ಟಿತ್ತು, ಕಫ ತೆಗೆದುಕೊಂಡ್ಬಿಟ್ಟಿತ್ತು. ಚಂದ್ರಶೇಖರ್ ಮೂರ್ತಿ ಮನೆಯಲ್ಲೇ ಇರೋದು. ಆವಾಗ ಇನ್ನೊಂದು ಇನ್ಸಿಡೆನ್ಸ್ ಆಯಿತು, ಭಾರಿ ಇಂಟ್ರೆಸ್ಟಿಂಗ್. ಬಾಲಾಜಿ, ಸೋಡು ಬಾಲಾಜಿ ಹೇಳಿ ಕೇಳಿ ಬ್ರಾಹ್ಮಣ ಅವನು, ನಮಗೆ ಊಟ ಕೊಡ್ತಾ ಇದ್ದ ಹೋಟ್ಲಲ್ಲಿ 80 ರೂಪಾಯೋ 100 ರೂಪಾಯೋ ಸಾಲ ಆಗೋಗ್ಬಿಟ್ಟಿದೆ. ಅವನ ರೋಡಲ್ಲಿ ಓಡಾಡೋಕ್ಕೆ ಇಲ್ಲ ನಾವು. ಇವನು ನಾನು 2 ದಿವಸ ಆಗೋಗ್ಬಿಟ್ಟಿದೆ ಏನು ತಿಂದೆ.
ಏನು ತಿಂದೆ ಏನು ತಿಂದೆ ಅದನ್ನು ಈಗಿನ ಜನಕ್ಕೆ ಈಗಿನ ಬಂದಿರೋ ಪಾಲಿಟಿಷಿಯನ್ಸ್ಗೆ ರಾಜಕೀಯ ಅಂದ್ರೆ ಏನೋ ದೊಡ್ಡ ಇದು ಬರೀ ನೀರು ಕುಡ್ಕೊಂಡು ಕಾಲ ಕಳೀತಿದ್ದೀರಿ. ನೀರಲ್ಲ, ಬಂದು ತಗೊಂಬಂದು ಒಣಗೋಗಿರೋದು, ಅದು ಎದ್ಕೊಂಡು ತಿನ್ನೋದಕ್ಕೆ ಟೀ ಮಾಡೋದು, ಟೀ ತಗೊಳಕ್ಕೆ ದುಡ್ಡಿಲ್ಲ, ಬಿಸಿನೀರಿಂದ ಕಾಯಿಸೋದು ಅದರಲ್ಲೇ ಎತ್ಕೊಳ್ಳೋದು ತಿನ್ನೋದು. ಇದನ್ನ ಈಗಿನವ್ರಿಗೆ ಗೊತ್ತಾದ್ರೆ ನಮ್ಮನ್ನ ಅವರು ಬಟ್ ದಟ್ ವಾಸ್ ದ ಸಿಚುಯೇಷನ್. ನನಗೆ ಎದ್ದು ಓಡಾಡೋಕ್ಕಾಗಲ್ಲ, ತಲೆಗೆ ಭಾರ ಆಗಿಬಿಟ್ಟಿದೆ. ಇದೊಂದು ಬಾಲಾಜಿ ಹತ್ಕೊಂಡೇ ಬಿಟ್ಟ, ನನ್ನ ಕೈಲಿ ಆಗಲ್ಲ ಗುರು, ಇನ್ನು ಹೊಟ್ಟೆ ಕುಡ್ಕೊ ಸತ್ತೇ ಹೋಗ್ಬಿಡ್ತೀನಿ ನಾನು ಅಂತ ಚಂದ್ರಶೇಖರ್ ಮೂರ್ತಿ ಅವ್ರ ಕಿಚನ್ಗೆ ಹೋದೆ. ಇದು ಎಲ್ಲರಿಗೂ ಗೊತ್ತಿದೆ, ಅದು ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಇವತ್ತು ನೀವು ಕೇಳ್ತಾ ಇದ್ದೀರ ನನಗೆ ಜ್ಞಾಪಕ ಬಂತು ಹೇಳ್ಬಿಡ್ತೀನಿ. ಹೋಗ್ತೀನಿ, ಗ್ಯಾಸ್ ಸ್ಟವ್, ಗ್ಯಾಸ್ ಸ್ಟವ್ ನಮ್ಗೆ ಹಚ್ಚಕ್ಕೆ ಬರಲ್ಲ, ಗ್ಯಾಸ್ ಸ್ಟವ್ ನಾವು ನೋಡಿರಲಿಲ್ಲ. ಇದು 79th ನಾನು ಹೇಳ್ತಾರೆ. ಅಲ್ಲಿ ಸ್ವೀಪರ್ಸ್ ಇರ್ತಾರೆ ಒಂದೊಂದು ಬಿಲ್ಡಿಂಗ್ಗೂ. ಆ ಅಮ್ಮನ ಕರೆದೆ, ಇದು ಹೆಂಗಮ್ಮ ಅಂಟಿಸೋದು ಅಂತ ಹೇಳಿದೆ. ಆ ಅಮ್ಮ ಅಂಟಿಸ್ಕೊಟ್ರು, ಒಂದು ಪಾತ್ರೆ ಇಟ್ಟೆ, ಡಬ್ಬ ತೆಗೆಯೋದು, ಅಕ್ಕಿ ಹಾಕು, ಬೇಳೆ ಹಾಕು, ಏನೇನಿದೆ ನೋಡಿ ಎಲ್ಲ ಬೇಯಿಸಿ 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 ಕಡೆಗೆ ಅದು ಕಿಚಡಿ ಆಯಿತು. ಅದಕ್ಕೆ ನಾವೇ ಕಿಚಡಿ ಅಂತ ನಾಮಕರಣ ಮಾಡಿದ್ವಿ. ಕಿಚಡಿನೇ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅದನ್ನು ತಿಂದ್ವಿ. ಆ ರೀತಿನೂ ದಿನಗಳು ಕಳೆದಿದ್ವಿ. ಬಾಲಾಜಿಗೂ ಆರಾಧ್ಯನಿಗೂ ವಾಪಸ್ ಕಳಿಸ್ಬೇಕು, ಯಾಕಂದರೆ ಇನ್ನೊಂದು ವರ್ಷದಲ್ಲಿ ಆದಮೇಲೆ ಆದರೆ ನೀವು ಫೋನೇ ಮಾಡ್ಕೊಡ್ತೀನಿ ಆರಾಧ್ಯನಿಗೆ. ಅವರಿಗೆ ಒಂದು ಲೂಪ್ ಬಂದ್ ಅಂತ ಬರುತ್ತೆ, ಅದು ಒಂದು ಎರಡು ಮಾರಿರುತ್ತೆ. ಒಂದು ಲೂಪ್ ಬೆನ್ನು ಬಂದು ಆರು ಬಾಳೆಹಣ್ಣು ತೆಗೆದು ಅದಷ್ಟು ಏನು ಡೆಲ್ಲಿ ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದು ಮನೆಗೆ ಹೋಗೋ ತನಕ ಅದೇ ಫುಡ್ಡು, ಬೇರೆ ಇನ್ನೇನಾದ್ರು ತಗೊಂಡು ತಿನ್ನೋಕ್ಕೆ ದುಡ್ಡಿಲ್ಲ. ವಾರಕ್ಕಿಷ್ಟು ಅಂತ ದುಡ್ಡು ಬರೋದು, ಅದು ಅಮೌಂಟ್ ಹೇಳೋಕೆ ನಂಗೆ ನಾಚಿಕೆ ಆಗುತ್ತೆ. ಈಗ ಒಂದು ಊಟದ ರೇಟ್ ಅದು ಹೇಳಿ ಪರವಾಗಿಲ್ಲ ಹೇಳಿ ಎಷ್ಟು ಅಂತ ಹೇಳಿ. 50 ರೂಪಾಯಿ 50-40 ರೂಪಾಯಿ ವಾರಕ್ಕೆ. ನಾವು ಬಿಸಿ ಇರ್ತಿದ್ವಲ್ಲ ಅಲ್ಲಿ ಇಲ್ಲಿ 24 ಅಕ್ಬರ್ ರೋಡ್ 12 ವೆಲ್ಲಿಂಗ್ಟನ್ ಕ್ರೆಸೆಂಟ್ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಏನ್ ಅನ್ಕೊಂಡಿದ್ರು ನಿಮ್ನೆಲ್ಲ ಅಂದ್ರೆ ಬಹಳ ದೊಡ್ಡ ಲೆವೆಲ್ ರೀಚ್ ಆಗ್ಬಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಫ್ಯಾಮಿಲಿ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ, ಲೆವೆಲ್ ರೀಚ್. ನೀವು ನೋಡಿದ್ರೆ ಒತ್ತೊತ್ತು ಊಟಕ್ಕೆ ಪರದಾಡ್ತಾ ಇದ್ದೀರಿ. ಇದು ನಾವು ಇರ್ತಿರ್ಲಿಲ್ವಲ್ಲ ಪೋಸ್ಟ್ಮ್ಯಾನ್ ಬಂದಾಗ, ತಿರ್ಗಿ ಒಂದು ಪೋಸ್ಟ್ಮ್ಯಾನ್ ಹುಡ್ಕೊಂಡು ಹೋಗ್ಬೇಕು ನಾವು, ಅದಕ್ಕೊಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅವನಲ್ಲಿ ಕೇಳ್ತಾನೆ ಸಾಕ್ಷಿ ಯಾರು, ಸಾಕ್ಷಿ ಹಾಕಿ ಅಂತಾನೆ. ಆ ಮನೆ ಹತ್ರ ಬಂದಾಗ ನಾಳೆ ಹಾಕಿಸ್ತೀನಪ್ಪ ಅಂತೇಳಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆ 40 ರೂಪಾಯಿ ಡ್ರಾ ಮಾಡ್ಕೊಂಡ್ರೆ ಅದೊಂದು 4-5 ದಿವಸ ಬರೋದು. ಒಂದು ಒಂದು 1 ರೂಪಾಯಿ 1.5 ರೂಪಾಯಿ ಊಟ, ಇಡ್ಲಿ ಅವಾಗ 4 ಹಣಿನೋ 1 ರೂಪಾಯಿ 8 ಹಣಿನೋ ಇರಬೇಕು ಅಂತ ಕಾಣ್ತದೆ ಒಂದು ಪ್ಲೇಟ್ ಇಡ್ಲಿ. ಹಂಗೆ ತಿನ್ಕೊಂಡು ನಾವು ರಾಜಕೀಯ ಮಾಡಿದ್ದು, ಸ್ಯಾಕ್ರಿಫೈಸ್ ಮಾಡಿದ್ದು ಅಂತ ತಿಳ್ಕೊಳ್ಳಿ. ಯಾಕಂದರೆ ನಮಗೆಲ್ಲ ಇತ್ತು, ಆರಾಮಾಗಿರ್ಬೋದಾಗಿತ್ತು, ಆದರೂ ನಮ್ಮ ಏಮ್ ಇದ್ದಿದ್ದು ರಾಜಕೀಯದಲ್ಲಿ ಒಂದು ಗುರಿ ಸಾಧಿಸ್ಬೇಕು ಅಂತ. ಆ ಗುರಿ ಸಾಧಿಸೋದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿವಿ. ಇದಾಗಿ 2-3 ದಿವಸ ಆಯಿತು. ಅದಾಗಿ 3-4 ದಿವಸ 5-6 ದಿವಸ ಆಗೋಯ್ತು. ಒಂದ್ ದಿವಸ ಮಲಗಿದ್ದೆ, ಏನ್ ಮಾಡೋದು ಏನ್ ಮಾಡೋದು ಚಿಂತೆ. ಒಂದ್ ಕಡೆ ಇವ್ರಿಗೆ ಅರೇಂಜ್ ಮಾಡ್ಬೇಕು ಊಟ ಮಾಡೋದು, ನಮ್ ಜೊತೆ ಇರೋರ್ಗೆ ಊಟಕ್ಕೆ ಅರೇಂಜ್ ಮಾಡ್ಬೇಕು, ನಾನು ಏನು ಮಾಡಬೇಕು. ಆಮೇಲೆ ಡೆಲ್ಲಿ ಫ್ರೆಂಡ್ಸ್ಗಳೆಲ್ಲ ನನಗೆ ಕ್ಲೋಸ್ ಜಾಸ್ತಿ ಆಗಿಬಿಟ್ಟಿದ್ರು, ಅವ್ರು ಬಂದು ಬಂದು ಹುಡ್ಕೊಂಬರೋರು, ಅವ್ರಿಗೆ ಮಾತಾಡಬೇಕು, ಅವ್ರಿಗೆ ಮಾತಾಡಿ ಕಳಿಸಿ ಅವ್ರಿಗೆ ಕಾಫಿ ಗೀಪಿ ಕೊಡೋಕ್ಕೆ ವಿ ವಾರ್ ನಾಟ್ ಇನ್ ಎ ಪೊಸಿಷನ್ ಟು ಆಫರ್ ದೆಮ್ ಎ ಕಾಫಿ ಅಂತ ಪರಿಸ್ಥಿತಿ ಒಳಗೆ ನನಗೆ ಜ್ವರ ಇದ್ದಿದ್ದರಿಂದ ಮಲಗಿಬಿಟ್ಟಿದ್ದೆ. ಒಂದು ದಿವಸ 4 ಗಂಟೆ ಅಷ್ಟೊತ್ತಿಗೆ ಮಂಡ್ಯದಿಂದ ಒಂದು ಡೆಲಿಗೇಷನ್ ಬಂದಿತ್ತು. ನನ್ನ ಹೆಸರು LN ಮೂರ್ತಿ, ನಾನಿರೋದು MV ಚಂದ್ರಶೇಖರ್ ಮೂರ್ತಿ ಮನೇಲಿ. ಬಾಗಿಲು ತಟ್ಟಿದ್ರು, ಮೂರ್ತಿ ಸಾಹೇ ಅಂದರು. ಹಾಂ ಮೂರ್ತಿ ಸಾಹೇ, ಇದು ಇದು ಪರ್ಪಸ್ ಆಗಿ ಮಾಡಿ ಯಾಮಾರಿಸಿದ್ದಲ್ಲ, ಅವ್ರು ಕೇಳಿದ್ದಕ್ಕೆ ನಾನು ಹೇಳಿದೆ, ಅವ್ರು ತಿಳ್ಕೊಂಡ್ರು ನಾನೇ MV ಚಂದ್ರಶೇಖರ್ ಮೂರ್ತಿ ಅಂತ. ಸರ್, ನಾವು 20 ಜನ ಹುಡುಗರು, 15 ಜನ ಹುಡುಗಿಯರು ಡೆಲ್ಲಿ ನೋಡೋದಕ್ಕೋಸ್ಕರ ಬಂದಿದ್ದೀವಿ, ಕರ್ಸಂತಾರ, ನಮಗೆ ಇಳ್ಕೊಳ್ಳೋಕ್ಕೆ ಎಲ್ಲಾದರೂ ಅವಕಾಶ ಮಾಡಿಕೊಡಿ ನಿಮ್ಮನ್ನು ಕೇಳಿದ್ರು. ಯಾಕೆಂದ್ರೆ MP ಅಲ್ಲ ನಾನು. ಹೌದು, ನೀವು ಇಲ್ಲ ಅಂತ ಹೇಳಕ್ಕೋಗ್ಲಿಲ್ಲ ಅವ್ರಿಗೆ, ಹೇಳಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ. ಅದಕ್ಕೆ ಆ ಮೈಸೂರು ಕೆಫೆ ನಮ್ಗೆ ಊಟ ಕೊಡ್ತಿದ್ನಲ್ಲ,
ಆ ಶೆಟ್ಟಿ ಎಲ್ಲ ಅರೇಂಜ್ ಮಾಡೋನು ಡಾರ್ಮಿಟರಿ ಡಾರ್ಮಿಟರಿ. ಅವನಿಗೆ ಫೋನ್ ಮಾಡಿ ಹೇಳಿದೆ, ಗುರು ಈ ರೀತಿ ನಮ್ಮ ಕಡೆಯವರು ಸ್ಟೂಡೆಂಟ್ ಲೀಡರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ 15 ಜನ ಹುಡುಗಿರು 20 ಜನ ಹುಡುಗರು ಇದ್ದಾರೆ, ಅವ್ರಿಗೆ ಅರೇಂಜ್ ಮಾಡಿಕೊಡು ಅಂತ. ಅಂದರೆ ಆರ್ಡಿನರಿ ಸ್ಟೂಡೆಂಟ್ಗಳನ್ನ ನೀವು ಸ್ಟೂಡೆಂಟ್ ಲೀಡರ್ಸ್ ಮಾಡಿಬಿಟ್ರಿ, ಮಾಡಿಬಿಟ್ರಿ ಅವರು ನಿಮ್ಮನ್ನ MP ಮಾಡಿದ್ರು. ನನಗೆ MP ಮಾಡಿ ಆಡಾಗ್ಬಿಟ್ಟಿದ್ರು. ಆಮೇಲೆ ಅವ್ರಿಗೆ ಆಯ್ತು ಸರ್ ಎಲ್ಲ ಮಾಡ್ಕೊಡ್ತೀನಿ, ಒಬ್ಬೊಬ್ರಿಗೆ 10 ರೂಪಾಯಿ ಎಷ್ಟು ಆಗುತ್ತೆ ಚಾರ್ಜ್ ಆಗುತ್ತೆ ಅಂದರು. ಇವರು ಅದಕ್ಕೆ ಒಪ್ಕೊಂಡ್ರು, ನೋಡ್ರಪ್ಪ ಅಲ್ಲಿ ಹೋಗ್ರಿ ನಿಮಗೆಲ್ಲ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದೆ, ಕಳಿಸ್ದೆ. ಅದರಲ್ಲಿ ಲೀಡರ್ ಒಬ್ಬ ಹೇಳ್ದ, ಈಗ ಸರ್ ನಾಳೆ ನಾವು ಸೈಟ್ ಸೀಯಿಂಗ್ ನೋಡೋಕೆ ಹೋಗ್ತಾ ಇದ್ವಿ ಸರ್, ಅದನ್ನು ಹಾಂ ಸೈಟ್ ಸೀಯಿಂಗ್ ನೋಡ್ಕೊಂಬನ್ನಿ. ಸೈಟ್ ಸೀಯಿಂಗ್ ನೋಡಿಕೊಂಡು ರಾತ್ರಿ 9 ಗಂಟೆಗೆ ಬಂದರು. ಅಷ್ಟೊತ್ತಿಗೆ ನನಗೆ ಇವ್ರನ್ನ ಹೆಂಗೆ ಉಪಯೋಗಿಸ್ಕೊಡೋದು, ಇವ್ರನ್ನ ಹೆಂಗಾದ್ರೂ ಮಾಡಿ ಪೊಲಿಟಿಕಲಿ ಉಪಯೋಗಿಸ್ಕೋಬೇಕಲ್ಲ ಅಂತ ನಿಮ್ಮ ರಾಜಕೀಯ ಬ್ರೈನ್ ವರ್ಕ್ ಮಾಡ್ತಾ ವರ್ಕ್ ಔಟ್ ವರ್ಕ್ ಹೊಡ್ಕೊಳ್ತಾನೆ ಇತ್ತು ಈ ಮಿನಿಟ್ ಇರೋಡಿ ಹಂಗೆ. ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಅಷ್ಟೊತ್ತಿಗೆ 5-6 ದಿವಸ ಆಗಿತ್ತು ಸಂಜಯ್ ಗಾಂಧಿಗೂ ನನಗೂ. ಸಂಜಯ್ ಗಾಂಧಿ ಮನೆಯಲ್ಲಿ ಮುಖ ತೋರಿಸ್ಬೇಡ ಅಂತ ಹೇಳಿ, ಮುಖ ತೋರಿಸ್ಬೇಡ ಅಂತೇಳಿ. ನಾನು ಆರೋ ದಿನಗೂ ಬಾಳ ಬಾಲಾಜಿಗೆ ಹೇಳಿದೆ, ನೋಡಪ್ಪ ಇದನ್ನ ಹೆಂಗಾದ್ರೂ ಮಾಡಿ ಉಪಯೋಗಿಸ್ಕೋಬೋದು ನಾವು. ಅಂದ್ರೆ ಇಲ್ಲಿ ಇನ್ನೊಂದು, ಸಂಜಯ್ ಗಾಂಧಿ ಡೋಂಟ್ ಶೋ ಮಿ ಯುವರ್ ಫೇಸ್ ಇನ್ ಮೈ ಕಾಂಪೌಂಡ್ ಅಂದಾಗ ಎಲ್ಲರಿಗೂ ಅವ್ರಿಗೂ ಅಲ್ಲ ಅವ್ರಿಗೂ ಅಪ್ಲೈ ಆಗಿತ್ತದು, ನೀವು ಯಾರು ಬರಬೇಡಿ ಅಂತ ಡೆಲಿಗೇಷನ್. ನಾವೆಲ್ಲ ಒಟ್ಟಿಗೋದ್ಮೇಲೆ ಒಬ್ರಿಗೆ ಹೇಳಿದ್ರಿ ಎಲ್ಲರಿಗೂ ಅದಂಗೆ ರೈಟ್. ಸೊ ನೀವು ಕೇಳಿದ್ರಿ ಹೆಂಗ್ ಉಪಯೋಗಿಸ್ಕೊಳ್ಳೋಣ ಅಂತ, ಉಪಯೋಗಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗುರು. ಏನಾದ್ರೂ ಮಾಡ್ಬೇಕು, ಬೆಂಗಳೂರಿಂದ ಬಂದಿರೋರು ಕರ್ನಾಟಕದಿಂದ ಬಂದಿರೋರು ನಮ್ಗೆ ಸಿಕ್ಕಿದ್ದಾರೆ ಡೆಲ್ಲಿಲಿ, ಅವ್ರನ್ನ ಹೆಂಗಾದ್ರು ಉಪಯೋಗಿಸ್ಕೋಬೇಕು ಅಂತ. ಆಮೇಲೆ ರಾತ್ರಿ 9 ಗಂಟೆಗೆ ಅವರು ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರು. ಬಂದರು, ನಾನು MP ಅಲ್ಲ, ನಾನು ಲೀಡರ್ ತಾನೇ, ಅವ್ರಿಗೆ ಜಾಗ ಮಾಡಿ ಕೊಟ್ಟು ಮಾಡಿಕೊಟ್ಟಿದ್ದೀನಿ ಎಲ್ಲ ಮಾಡಿಕೊಟ್ಟಿರೋದ್ರಿಂದ ಬಂದು ವರದಿ ಒಪ್ಪಿಸಿದ್ರು ಸರ್. ಕುತುಬ್ ಮಿನಾರ್ಗೆ ಹೋಗಿದ್ವಿ, ಲಾಲ್ ಕಿಲಾಗೆ ಹೋಗಿದ್ವಿ, ಕರ್ನಾಟಕ ಪ್ಲೇಸ್ ಹೋಗಿದ್ವಿ ಅದೆಲ್ಲ. ನನಗೆ ಏಕ್ದಮ್ ಫ್ಲ್ಯಾಶ್ ಆಯಿತು, ಇಂದಿರಾ ಗಾಂಧಿ ಅವ್ರ ಮನೆಗೆ ಹೋಗಿದ್ರೆ ಅಂತ. ಅವ್ರು ಆ್ಯಕ್ಚುಲಿ ಒರಿಜಿನಲಿ ಜನತಾ ಪಾರ್ಟಿ ಅವಾಗ ಸರ್, ನಮ್ಮನ್ನೆಲ್ಲ ಅವ್ರಿಗೆ ಯಾರು ಸರ್ ಬಿಡ್ತಾರೆ, ನಮ್ಗೆಲ್ಲ ಯಾರು ಸರ್ ಕರ್ಕೊಂಡು ಹೋಗ್ತಾರೆ ಅಂದರು. ಅಷ್ಟೇ ಬೇಕಾಗಿತ್ತು ನಿಮಗೆ ಹಿಡ್ದ ಅಂತೇಳಿ ರಾತ್ರಿ ಎಲ್ಲ ಚಿಂತೆ ಹೆಂಗೆ ಮಾಡಬೇಕು ಅಂತ ಪ್ಲಾನಿಂಗ್. ಆರಾಧ್ಯರೆ ಬಾಲಾಜಿ, ನೀವು ಅವ್ರನ್ನ ಒಂದು 10 ನಿಮಿಷ ಗ್ಯಾಪಲ್ಲಿ ಕರ್ಕೊಂಬರ್ಬೇಕು, ನಾನು ಫಸ್ಟ್ ಹೊರಟೋಗ್ತೀನಿ ಅಂತ. ನೀವು ಆಮೇಲೆ ಕರ್ಕೊಂಬನ್ನಿ, ನಾನು ಆಮೇಲೆ ಅಲ್ಲಿ ಮ್ಯಾನೇಜ್ ಮಾಡ್ತೀನಿ. ಇಂದಿರಾ ಗಾಂಧಿ ಮನೆಗೆ ಹೋಗ್ಬಿಟ್ಟು ಮೊದಲು ನೀವು 10 ನಿಮಿಷ ಮುಂಚೆ ಹೋಗೋದು, ಆಮೇಲೆ ಇವ್ರು ಬರೋದು ಕರ್ಕೊಂಬರೋದು. ಗ್ಯಾಂಗ್ 35 ಜನ ಬರೋದು, ಗ್ಯಾಂಗ್ ಬರೋದು ದೊಡ್ಡ ದೊಡ್ಡದದು. ಹೌದು, ಅದು ಸೌತ್ ಇಂಡಿಯಾದಿಂದ ಬಂದಿದೆ. ಆಮೇಲೆ ಒಳಗಡೆ ಹೋದೆ, ಚೀಟಿ ಬರೆದೆ, ಎಲ್ಎನ್ ಮೂರ್ತಿ ವಿತ್ ವೇರಿಯಸ್ ಕಾಲೇಜ್ ಲೀಡರ್ಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಕರ್ನಾಟಕ. ಬ್ಯೂಟಿಫುಲ್ ನಮ್ಮ ಜುಡಿಷಿಯರಿ ಬೆಂಗಳೂರಲ್ಲ, ಬ್ಯೂಟಿಫುಲ್ ಕರ್ನಾಟಕ ಅಂತ ಲೆಟರ್ ಕಳ್ಸಿದ್ರಿ. ಚೀಟಿ 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 ಯಾರು ಕಳ್ಸಿದ್ರಿ? ಸಂಜಯ್ ಗಾಂಧಿಗೆ. ಸಂಜಯ್ ಗಾಂಧಿಗೆ. ಸಂಜಯ್ ಗಾಂಧಿ ಅವ್ರು ಎಲ್ಎನ್ ಮೂರ್ತಿ ಅಂತ ನೋಡಿದ ತಕ್ಷಣ ಎಲ್ಲಿ ಬೈತಾರೋ ಅಂತಾನೆ ಇದು ಕೆಳಗಡೆ ಸೇರಿಸಿದ್ರು ಲೀಡರ್ಸು ಅಂತ. ಅವ್ರಿಗೆ ಅವ್ರಿಗೂ ಗೊತ್ತಿತ್ತು ಅವ್ರಿಗೆ ಸಿಟಿ ಬಂದ್ರೆ ನಕ್ಕೊಂಡೇ ಬಂದ್ರು. ಅದ್ರಿಗೆ ಇವರೆಲ್ಲ ಬಂದ್ರು, ಭಾಯ್ ಸಾಬ್, ನಾವು ಭಾಯ್ ಸಾಬ್ ಅಂತ ಇದ್ದೇವೆ. ಹೀ ಸೋನ್ ಸೋ ಹೀ ಸೋನ್ ಸೋ ಅಂತ ತಕ್ಷಣ ಇವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಅವ್ರ ಹೆಸರು ಹೇಳ್ಕೊಂಡು. ಅವ್ರಿಗೇನೋ ಸಂತೋಷ, ಪ್ರಪಂಚದಲ್ಲಿ ಏನೋ ಆಕಾಶನ ಮುಟ್ಬಿಟ್ವಿ ಅಂತ, ಸ್ವರ್ಗದಲ್ಲಿ ಇದೀವಿ ಅಂತ. ಅವ್ರಿಗೆಲ್ಲರಿಗೂ ಒಂದು ಫೋಟೋ ಗಿಟೋ ಎಲ್ಲ ತೆಗೆಸಿ ಸಂಜಯ್ ಗಾಂಧಿ ಅವ್ರ ಕಿವಿ ಥರ ಹೇಳಿ ಅವನ್ನೆಲ್ಲ ದೂರ ನಿಲ್ಲಿಸಿ ನಾನು ಕರೆಕ್ಟಾಗಿ ಮಾಡಿಲ್ಲ ಅಂಥೇಳಿ ಎಲ್ಲ ಸ್ಟೂಡೆಂಟ್ ಲೀಡರ್ಸು ನೀವೆಲ್ಲ ಕರೆಕ್ಟಾಗಿ ಲಾಬಿ ಮಾಡಿದರೆ ಇಷ್ಟೊಂದು ಆಗಬೇಕಾಗಿತ್ತು ಹರಿ ಪ್ರಸಾದ್ ಅವ್ರದ್ದು, ನೀವು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಾವು ಬರ್ತೀವಿ ಒಂದ್ಸಾರಿ ಡೆಲಿಗೇಷನ್, ನಾವು ಸಂಜಯ್ ಗಾಂಧಿ ಮೀಟ್ ಮಾಡ್ತೀವಿ ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಸರ್. ಅದಕ್ಕೋಸ್ಕರ ನಾನೇ ಕರ್ಕೊಂಡ್ ಬಂದೆ ಸರ್ ಅಂತ. ಏನು ಹರಿಪ್ರಸಾದ್ಗೋಸ್ಕರ ಸ್ವಲ್ಪ ಅಲ್ಲ ಮಾಡಿರೋದು ನೀವು, ಅವ್ರು ಹೇಳಕ್ಕೆ ಹೊರತು ನಾನೇ ಹೇಳ್ಬೇಕು, ಅವ್ರು ತಿಳ್ಕೋಬೇಕು. ಅದನ್ನ ಗೊತ್ತಿಲ್ಲ, ನಾವು ಒಂದ್ಸಲ ಮಾತಾಡಿಲ್ಲ ಇದನ್ನ. ಈಗ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ ಆಯ್ತು, ಅವ್ರ ಪುಟಿ ಫುಲ್ ಖುಷಿ ಆಯ್ತು. ನಾನು ಹೇಳಿದ್ದು ಅದು ಸುಳ್ಳೇ ಹೇಳಿದ್ರು, ಅದು ನಿಜ ಅಂತ ಅವ್ರು ಒಪ್ಕೊಂಡಿದ್ದು ಆಯ್ತು. ಈ ಕಡೆಯಿಂದ ಸಂಜೆ ಇಂದಿರಾ ಗಾಂಧಿ ಅವ್ರು ಬಂದ್ರು, ಇಂದಿರಾ ಗಾಂಧಿ ಅವ್ರ ಜೊತೆ ಒಂದು ಫೋಟೋ ಆಯ್ತು, ಇವರಿಗೆ ಸ್ವರ್ಗನೇ ಸಿಗ್ದಂಗೆ ಆಯ್ತು. ಇವ್ರನ್ನ ನೆಕ್ಸ್ಟ್ ಓದ್ ತಿರ್ಗಿ ನಿಮ್ಗೆ ಎಂಟ್ರಿ ಸಿಕ್ಬಿಡ್ದು. ಅಲ್ಲಿ ಎಂಟ್ರಿ ಏನು ಅಲ್ಲೇ ಬರ್ಕೋಬೋದು, ಅಷ್ಟಾಗೋಯ್ತು ಈಗ ಕಾಂಪೌಂಡ್ ಒಳಗೆ ಮರ್ಕೊಂಬಿಡ. ಸೊ ಬೆಂಗಳೂರಿನಿಂದ 35 ಜನ ನಿಮ್ಮ ಇದಕ್ಕೋಸ್ಕರನೇ ಬಂದಿದ್ದಾರೆ ಅಂದ್ರೆ, ಸೊ ನಿಮ್ಮ ಇದು ಕಾಸ್ಗೂ ಸ್ಟ್ರೆಂತ್ ಬಂದ್ಬಿಟ್ಟು. ಇದಕ್ಕೆ ಸಾಕ್ಷಿ ಇವರಿಬ್ರು ಮಾತ್ರ ಯಾವಾಗ್ಲೂ ಜೀವಂತ ಸಾಕ್ಷಿ ಇವರು. ನಾನು ಯಾವುದೇ ಮಾತಾಡಿದ್ರು ಜೀವಂತ ಸಾಕ್ಷಿ ಇಲ್ಲದೆ ಮಾತಾಡಲ್ಲ, ನಂದು ಒಬ್ಬಂದೇ ಏನಾದ್ರೂ ಹೇಳಲ್ಲ. ಯಾಕಂದ್ರೆ ಯಾರಾದ್ರೂ ಒಂದು ಕ್ರಿಟಿಸೈಸ್ ಮಾಡಬಾರ್ದು ಅದನ್ನ, ಸುಳ್ಳು ಅಂತ ಹೇಳಬಾರ್ದು, ಸುಳ್ಳು ಅಂತ ಹೇಳಬಾರ್ದು.
ಅದು ಸತ್ಯ ಆಗಿರ್ಬೇಕು. ಆ ಸತ್ಯ ಆಗಿರುತ್ತಲ್ಲ ಅವನಿಗೂ ಗೊತ್ತಾಗಬೇಕು, ಹೌದು ಇದೆಲ್ಲ ಮಾಡಿದ್ರು ಅಂತ ತಿಳ್ಕೋಬೇಕು. ಈಗಲಾದ್ರೂ ರಿಯಲೈಸ್ ಆಗಲಿ ಅಂತ ಇದನ್ನ ಹೇಳಿದ್ ನಾನು. ಆದ ತಕ್ಷಣ ಇದು ನಾನು ವಾಪಸ್ಸು ಬಂದೆ, ಬೆಂಗಳೂರು ಬಂದ್ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ಬಂದು ಅಷ್ಟೊತ್ತಿಗೆ ಇಲ್ಲಿ ಹರಿಪ್ರಸಾದ್ ಅವರಿಗೆ ಜಾಂಡೀಸ್ ಬಂದ್ಬಿಟ್ಟಿತ್ತು. ಜಾಂಡೀಸ್ ಅಂದರೆ ಆಗಿನ ಕಾಲದಲ್ಲಿ ತುಂಬ ದೊಡ್ಡ ಕಾಯಿಲೆ. ನಾನು ಕುಡಿಬೇಕು, ಜಾಸ್ತಿ ಮಾತಾಡಬಾರ್ದು, ಜಾಸ್ತಿ ನೋಡಬಾರ್ದು, ಅದರಿಂದ ಅವ್ನು ಜಾಸ್ತಿ ಮನೆಯಲ್ಲೇ ಇದೆ ರೆಸ್ಟ್ ತಗೊಳ್ಳೋನು. ಅವನ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ. ಏಪ್ರಿಲ್ ತಿಂಗಳ ಕಡೆಯಲ್ಲಿ ACC ಸೆಷನ್ ಡೆಲ್ಲಿ ಒಳಗೆ ಗುಂಡ್ರಾವ್ ಹೊರಟಿದ್ರು. ಅವ್ರನ್ನ ಏರ್ಪೋರ್ಟ್ ಬಿಡಕ್ಕೆ ಹೋದ್ವಿ. ಏರ್ಪೋರ್ಟಿಗೆ ಬಿಡೋದು ನಮ್ಗೆ ಅದೇ ಉದ್ಯೋಗ, ಬೇರೆ ಏನು ಕೆಲಸನೇ ಇಲ್ಲ. ಏರ್ಪೋರ್ಟಿಗೆ ಬಿಡೋದು, ಲೀಡರ್ನ ಕರ್ಕೊಂಬರೋದು, ಏರ್ಪೋರ್ಟಿಂದ ಕರ್ಕೊಂಬರೋದು, ಕಾಂಪೌಂಡಲ್ಲಿ ಇರೋದು, ಅವ್ರು ಕರೆದ ಅವರು ಏನು ಮೂರ್ತಿ ಅಂದರೆ ನಮ್ಗೆ ಅದೇ ಸುರಕ. ಓ ಸಿಕ್ಕೋಯ್ತು ಬಿಡಿ ಸರ್, ಸಿಕ್ಕೋಯ್ತು ಬಿಡಿ ಸರ್ ಅಂತ. ಅಂದರೆ ನಾವು ಆ ರೀತಿ ಬೆಳೆದವರು, ಲೀಡರ್ಶಿಪ್ಗೆ ಅಷ್ಟು ಬೆಲೆ ಕೊಟ್ಟು ಬೆಳೆದವರು. ಅಂದರೆ ಗುಂಡ್ರವನ್ನ ಬಿಟ್ಟು ಬಿಡೋಕೆ ಅಂತ ಹೋದ್ವಿ. ಆ ಸೆಕ್ಯೂರಿಟಿ ಚೆಕ್ ಹತ್ರ ಅವ್ರಿಗೂ ಹೋಗ್ತಿದ್ವಿ ಅವಾಗ. ಅವಾಗ ಏರ್ಪೋರ್ಟಲ್ಲಿ ಏನೋ ಇದಿರಲಿಲ್ಲ, ಈಗಿನಷ್ಟು ಇರಲಿಲ್ಲ. ಚೆಕ್ ಇನ್ ಆಗೋರ್ಗು ಹೋದ್ರು. ಸರ್, ತಾವು ಒಂದೇ ಒಂದು ಮಾತು ಸಂಜಯ್ ಗಾಂಧಿ ಅವ್ರಿಗೆ ಹೇಳಿದ್ರೆ ಹರಿಪ್ರಸಾದ್ ಅವ್ರದ್ದು ಜನರಲ್ ಸೆಕ್ರೆಟರಿ ಆಗೋಗುತ್ತೆ ಸರ್. NSU ಇದು ರೋಷನ್ ಬೇಗ್ ಅವರು ಆ ಜಾಗದಲ್ಲಿದ್ದರು, ಈಗ ಅದು ಖಾಲಿ ಇದೆ, ಅದಕ್ಕೆ ನೀವು ಒಂದು ಮಾತು ಹೇಳಿ ಸರ್. ನೀವೂ ಗುಂಡು ಹರಿಪ್ರಸಾದ್ ಬಂದ್ಬಿಡಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟಾಗಿ ಆಯಿತು ಸರ್ ಅಂತೇಳಿ ನಮಸ್ಕಾರ ಮಾಡಿ ಅವ್ರನ್ನ ಕಳಿಸಿ ಬಂದೆ. ಬಂದು ವಿಶ್ವೇಶ್ವರಯ್ಯ ಅಂತ ಅವ್ರ ಪ್ರಾಜೆಕ್ಟ್ ಸೆಕ್ರೆಟರಿ, ಹಿ ಈಸ್ ವೆರಿ ಫೇಮಸ್, ಕೊರಟಗೆರೆ ಟಿಕೆಟ್ ಹೇಳ್ತಾ ಇದ್ರು. ವಿಶ್ವೇಶ್ವರಯ್ಯನವರೇ ಹಿಂಗೆ ಹೇಳಿದ್ದಾರೆ ಸಾಹೇಬರು, ನನ್ನನ್ನು ಹರಿಪ್ರಸಾದ್ ಅವ್ರನ್ನು ಬನ್ನಿ ಅಂತ. ಹರಿಗೆ ಜಾಂಡೀಸ್ ಇರೋದ್ರಿಂದ ನನ್ನ ಬುಕ್ ನನ್ನ ಟಿಕೆಟ್ ಮಾಡ್ಕೊಡ್ಬೇಕಲ್ಲ ನೀವು, ಅದನ್ನು ರಿಟರ್ನ್ ಮಾಡಿಬಿಡಿ ಹರಿಗೆ ಅಂಥೇಳಿ ಒಂದು ರಿಟರ್ನ್ ಟಿಕೆಟ್ ಮಾಡಿಸ್ಕೊಂಡು ಹೊಟ್ಟೆ ಒಳಗೆ ಇಟ್ಕೊಂಡು. ಆವಾಗ ಹೊಟ್ಟೆನೇ ಬ್ಯಾಂಕು ನಮಗೆಲ್ಲ, ಏನೇ ಇಂಪಾರ್ಟೆಂಟ್ ಇಟ್ಕೊಂಡ್ರು ಅಲ್ಲಿ ಇಟ್ಕೊಳ್ಳೋದು. ಇಟ್ಕೊಂಡು ಸಾಯಂಕಾಲ 4-5 ಗಂಟೆ ಅಷ್ಟೊತ್ತಿಗೆ ಕೋದಂಡರಾಮಪುರ ತಲುಪಿದೆ. ಹರಿ, ನಾನು ಮಾತಾಡ್ತಾ ಮಾತಾಡ್ತಾ ಹೇಳಿದೆ, ಅಲ್ರಿ ACC ಆಗ್ತಾಯಿದೆ, ಗುಂಡ್ರಾವ್ ಹತ್ರನೂ ನಾನು ಮಾತಾಡಿದ್ದೀನಿ, ನೀವು ಹೋಗ್ಬಿಟ್ಟು ಬಂದ್ಬಿಡಿ ಒಂದ್ಸಾರಿ, ಸಂಜಯ್ ಗಾಂಧಿ ಅವ್ರ ಹತ್ರ ನೀವು ಹೋಗಿ ಮುಖ ತೋರಿಸ್ಬಿಟ್ಟೆ ಆಗ ಹೋಗ್ಬಿಡ್ತೀವಿ ಅಂತ. ಏನು ರೀ ದೊಡ್ಡದಾಗಿ ಹೇಳ್ತೀರಾ, ಹೆಂಗಾಗುತ್ತೆ ರೀ ಆಗ ಹೋಗೋಕ್ಕೆ? ಟಿಕೆಟ್ ಯಾರಿಗೆ ಮಾಡಿಸ್ತಾರೆ, ಯಾರಿಗೆ ನೋಡ್ತಾರೆ, ನೋಡ್ಕೋತಾರೆ ನಮ್ಮನ್ನು ಅಲ್ಲಿ? ಇಲ್ಲ, ಬೆಳಗ್ಗೆ ಗುಂಡ್ರಾವನ್ನ ಬಿಡಕ್ಕೆ ಹೋಗಿದ್ದೆ, ಆವಾಗ ಹಿಂಗೆ ಹೇಳಿದೆ ಅಂತ. ಆದರೂ ಡೌಟ್ ಅವನಿಗೆ ಬಂದು ತಿರುಗಿ ಗುಂಡ್ರಾವ್ ಮನೆಗೆ ಬಂದು ಗುಂಡ್ರಾವ್ ತಿರುಗಿ ಫೋನ್ ಮಾಡಿ ಗುಂಡ್ರಾವ್ SN ಮೇಲೇನೆ ಅವ್ರು ವಾಪು ಹೊರಟಿದ್ದು. ಇವ್ರನ್ನ ಡೆಲ್ಲಿಗೆ ಕಳಿಸಿ ಫ್ಲೈಟಲ್ಲಿ ನಾನು KK ಎಕ್ಸ್ಪ್ರೆಸ್ಸಲ್ಲಿ ಬುಕ್ ಮಾಡಿ ಅದಕ್ಕೆ ಸಾಕ್ಷಿ ಕುಳ್ಳಾಚಿದ ಅಡ್ವೊಕೇಟ್ ಅವ್ರ ಜೊತೆಯಲ್ಲಿ ಹೋಗಿ ನಾ ಟಿಕೆಟ್ ಮಾಡಿಸ್ಕೊಂಡು ಇವತ್ತಿಲ್ಲಿಂದ ಬಿಟ್ಟು ಡೆಲ್ಲಿ ತಲುಪಿದೆ. 48 ಅವರ್ಸ್ ಆದಮೇಲೆ ತಲುಪಿದ್ರೆ ಚಂದ್ರಶೇಖರ ಮೂರ್ತಿ ಮನೆಗೆ ಹೋಗ್ತೀನಿ. ಬೀಗ ಎಲ್ಲೋಗಿದ್ದಾರೆ ಗೊತ್ತಿಲ್ಲ, ಯಾರು ಹೇಳೋರು ಇಲ್ವಲ್ಲ ನಮಗೆ. ನೋ ನೋ ಆಸ್ಕರ್ ನೋ ಟೆಲ್ಲರ್. ಆಮೇಲೆ ಏನು ಮಾಡೋದು ಏನು ಮಾಡೋದು, 12 ಇಷ್ಟೊತ್ತಲ್ಲಿ ಯಾರು ಇಲ್ಲ, 4 ಗಂಟೆಯಲ್ಲಿ ಯಾರು ಇರ್ತಾರೆ, ಯಾರು ಇರಲ್ಲ. ಆಮೇಲೆ ಅಲ್ಲೇ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಬಂದರು ಇವರು. ಎಲ್ಲೋಗಿ ಎಲ್ಲಿದ್ದೀರಿ? ಪದ್ಮಾಟವರೆಗೆ ಹೋಗಿದ್ವಿ, ಇದು ಆರ್ಡ್ರ್ ಆಯಿತು ನಂದು. ಹರಿಪ್ರಸಾದ್ನ ಸಂಜಯ್ ಗಾಂಧಿಯವರು ಮುಖತಃ ನೋಡ್ದೇನೆ, ಓನ್ಲಿ ಬೈ ದ ಎಫರ್ಟ್ ಆಫ್ ಅವರ್ ಗ್ಯಾಂಗ್ ಗ್ರೂಪ್ ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಅಂತ. ತವರಿಂದ ಪದ್ಮಾಟವರಿಂದ ಬರ್ತಾ ಇದ್ದೀವಿ, ಹಂಗಾಯ್ತು ಅಂತ. ದಯ ಖುಷಿ ನಮಗೆ. ಅಲ್ಲ, ಅದುವರೆಗೂ ಹರಿಪ್ರಸಾದ್ ಮೀಟೇ ಮಾಡಿರಲಿಲ್ಲ ಸಂಜಯ್ ಗಾಂಧಿ? ಇಲ್ಲ ಇಲ್ಲ. ಅಲ್ಲ, ಅವ್ರ ಜೊತೆ ಜೈಲಲ್ಲಿ ಇದ್ದದ್ದು? ಇಲ್ಲ ಇಲ್ಲ, ಅದಾದ್ಮೇಲೆ ಜನರಲ್ ಸೆಕ್ರೆಟರಿ ಆದ್ಮೇಲೆ. ಆವಾಗ ಹರಿಪ್ರಸಾದ್ ಅವರು ಹೇಳಿದ್ರು, ಭಾರಿ ಖುಷಿ ಆಯ್ತು. ಆಯ್ತು ಸರ್, ನಮ್ಮ ಒಂದ್ ಕಡೆಯಿಂದ ಮೊದಲನೇವರಾಗಿ ಆಲ್ ಇಂಡಿಯಾದಲ್ಲಿ ಲೆವೆಲ್ ಬಂದಿದ್ದು ನನಗೆ ಭಾರಿ ಖುಷಿ ಆಯ್ತು. ನನಗೆ ಇನ್ನೇನು ಬೇಡ ಬೇಡ. ಇಲ್ಲ ಇಲ್ಲ, ಯೂತ್ ಕಾಂಗ್ರೆಸ್ ಅಲ್ಲಿ ನಿಮ್ದು ಹೆಸರಿಲ್ಲ, ನೀವೊಂದ್ಸರಿ ಸಂಜಯ್ ಗಾಂಧಿ ನೋಡಿ ಅಂತ. ಅದಕ್ಕೆ ಮೊದಲೇ ನಾನು ಸಂಜಯ್ ಗಾಂಧಿ ಹತ್ರ ಎಲ್ಲ ವರ್ಕೌಟ್ ಮಾಡಿದ್ದೆ, ಆದರೂ ಕೂಡ ಇಲ್ಲ ಅಂತ ವಿಷಯ ಗೊತ್ತಾಯಿತು. ನೀವು ನಾಳೆ ಇದ್ದುಬಿಟ್ಟು ಸಂಜಯ್ ಗಾಂಧಿ ಹೇಳಿ ಅಂತ. ನಾನು ಹೇಳಿದೆ, ನೋಡಪ್ಪ ನಮ್ಮ ಗ್ಯಾಂಗಿಂದ ಯಾರಾದರೂ ಒಬ್ಬರು ಆಲ್ ಇಂಡಿಯಾ ಬರಬೇಕಾಗಿತ್ತು, ಅಥವಾ ದಟ್ ವಾಸ್ ಮೈ ಇಂಟೆನ್ಷನ್, ಅದು ಫುಲ್ಫಿಲ್ ಆಗಿದೆ. ಈಗ ನಿನ್ನ ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು ದೇವರಾಜ ಅರಸರು ಮುಂದೆ. ಗುಂಡ್ರಾವ್ ಗ್ರೂಪಿಂದ ನಾವು ಹಿಂಗೆ NSU ಆದ ತಕ್ಷಣ ಅವ್ರೇನು ವೆಲ್ಕಮ್ ಮಾಡಲ್ಲ, ಅದಕ್ಕೆ ನಾನು ಫಸ್ಟ್ ಹೋಗ್ತೀನಿ ಅಂತೇಳಿ ಮಾರನೇ ದಿವಸ ಬೆಳಿಗ್ಗೆ 3:00 ಹೋಗಿ ಅಲ್ಲಿ ಇಳಿದೆ.
ರಾತ್ರಿ ನಾವು ಡಿಸ್ಕಷನ್ ನಾವೆಲ್ಲ ಮಾಡಿದ್ದು, ಹರಿಪ್ರಸಾದ್ ಅವರೇ ನನ್ಗೆ ಹೇಳಿದ್ರು ಯೂತ್ ಕಾಂಗ್ರೆಸ್ ಆಗ್ತಾ ಇದೆ, ನೀವು ಒಂದ್ಸರಿ ಭಾಯಿ ಸಾಹೇಬ್ನ ನೋಡಿ ಅಂತ. ಆದರೆ ನಾನು ನೋಡೋದು ಬೇಡಪ್ಪ, ನಂದು ಆಮೇಲೆ ಇರಲಿ, ನಾನು ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತೇಳಿ ಅದೇ ಮೈಸೂರು ಕೇಫ್ ಶೆಟ್ಟಿ ಕೈಲಿ ಹೇಳಿ ಟಿಕೆಟ್ ಮಾಡಿಸ್ಕೊಂಡು ಬೆಳಿಗ್ಗೆ 7:00 ಟ್ರೈನ್ಗೆ ವಾಪಸ್ ಬಂದೆ. ಇದು ಆನ್ ರೆಕಾರ್ಡ್. ಇಲ್ಲಿ ಬಂದಾಗ 30-31 ಬಂದು ತರುತ್ತೆ, ಬಂದು ಗುಂಡ್ರಾವ್ ಹತ್ರ ಮಾತಾಡಿ ಬಸ್, ಅವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವರು 5 ಬಸ್ಸು 10 ಬಸ್ಸು ಎಷ್ಟು ಬೇಕೋ ಬಸ್ಗಳೆಲ್ಲ ತಗೊಂಡು ಎಲ್ಲ ಕಡೆಗೂ ಹೇಳ್ಕಳಿಸಿ ನಮ್ಗೆ ಬೇಕಾಗಿರೋ ಫಾಲೋವರ್ಸ್ ಎಲ್ಲಾನು ಹರಿಪ್ರಸಾದ್ ಆಗೋಯ್ತು, 2 ತಾರೀಕು ಮೇ ಬರ್ತಾರೆ ಅಂತ. 2 ತಾರೀಕು ಮೇಗೆ ಅಲ್ಲಿ ಯಾವುದೋ ಒಂದು ಇದಿತ್ತು ಪ್ರೋಗ್ರಾಮ್ ಇತ್ತು ಅಲ್ಲಿ, ಅಲ್ಲಿ ಪ್ರೋಗ್ರಾಮ್ ಅಲ್ಲ ಇದು ಅಜಿಟೇಷನ್ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಇದ್ದೇ ಅಲ್ಲ, ಡೈಲಿ 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 ಇದ್ದೇ ಇತ್ತು. ಅದು ನಮಗೆ ಗೊತ್ತಾಯ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ. ಅವತ್ತು 2 ತಾರೀಕು ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಫ್ಲೈಟ್ ಕ್ಯಾನ್ಸಲ್ ಆಗೋದ್ರೆ ನೆಕ್ಸ್ಟ್ ಡೇ ಅದೇ ಫ್ಲೈಟಿಗೆ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಡಿಸಪಾಯಿಂಟು ಆಯಿತು. ಜನ ಎಲ್ಲ ಸೇರಿಬಿಟ್ಟಿದ್ದಾರೆ, ಒಂದು 10-15 ಬಸ್ ಜನ, ಆಮೇಲೆ ಹಂಗೆ ಪ್ರೀತಿಯಿಂದ ಬಂದಿರೋರು, ಸ್ಕೂಟ್ರಿಂದ ಬಂದಿರೋರು ಎಲ್ಲ. ನಾನು ಯೋಚನೆ ಮಾಡಿದೆ, ನಾನು ಶ್ರೀಧರ ಅವಾಗ ಕ್ಯಾಪ್ಟನ್ಸ್, ನಾವಿಬ್ಬರು ಯೋಚನೆ ಮಾಡಿದ್ವಿ ಏನು ಮಾಡೋದೀಗ ಅಂತ. ಈ ಫ್ಲೈಟ್ ಕ್ಯಾನ್ಸಲ್ ಆಗಿದೆಯಂತೆ, ಹರಿಪ್ರಸಾದ್ ಬರ್ತಾ ಇಲ್ಲ, ಸೀದಾ ಗವರ್ನರ್ ಹತ್ರ ನಡೀರಿ ಅಂತೇಳಿ. ಇದೇ ಕ್ರೌಡ್ನ ತಗೊಂಬಂದು ಗವರ್ನರ್ ಹತ್ರ ಬಂದು, ನಮ್ಮ ಹರಿಪ್ರಸಾದ್ಗೆ ಅರೆಸ್ಟ್ ಮಾಡಿದ್ದಾರೆ, ನಮ್ಮ ಸಂಜಯ್ ಗಾಂಧಿಗೆ ಅರೆಸ್ಟ್ ಮಾಡಿದ್ದಾರೆ, ಅವನ್ನ ಬಿಡುಗಡೆಗೊಳಿಸ್ಬೇಕು ಅಂತ ಒಂದು ಮೆಮೊರಾಂಡಮ್ ಕೊಟ್ರಿ. ಕೊಟ್ಟು ನಾವು ವಾಪಸ್ ಹೊರಟಿದ್ವಿ. ಹರಿಪ್ರಸಾದ್ ಜಿಯವರು 3 ತಾರೀಕಿಗೆ ಆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿತ್ತಲ್ಲ, ಅದೇ ಫ್ಲೈಟಿಗೆ ಅವ್ರು ಬಂದಿದ್ದಾರೆ ನೆಕ್ಸ್ಟ್ ಡೇ. ನಮಗೆ ಇದೆಲ್ಲ ಡಿಸಪಾಯಿಂಟ್ ಆಗಿ ಕಷ್ಟಪಟ್ಟು ಪೋಸ್ಟ್ ಅಂಟಿಸಿ ಹರಿಪ್ರಸಾದ್ ವೆಲ್ಕಮ್ ಅಂತೆಲ್ಲ ಮಾಡಿ ನಮಗೆ ಬರಲಿಲ್ಲಲ್ಲ ಅವತ್ತು, ಅದೆಲ್ಲ ಬೇಜಾರಿಗೆ ನಾವು ನಮ್ಮ ಮನೆಗಳು ಸೇರ್ಕೊಂಬಿಟ್ಟಿದ್ವಿ. ಮಾನ್ಯ ದಿವಸ ಅವಾಗ ಈ ಆಟೋದಲ್ಲಿ ಒಂದು ಕಾರ್ ಥರ ಒಂದು ಬರೋದು, ಆ ಥರದ್ದು ಇದ್ರಲ್ಲಿ ಕೂತ್ಕೊಂಡು ಅವನೇ ಬಂದಿದ್ದಾನೆ ಒಬ್ಬನೇ ಹರಿಪ್ರಸಾದ್. ಬಂದಾದ್ಮೇಲೆ ಎಲ್ಲ ಸೇರಿದ್ವಿ, ತಿರುಗಿ ಪ್ರೊಸೆಷನ್ ಮಾಡಿದ್ವಿ, ದೇವರಾಜ ಅರಸ್ ಹತ್ರ ಹೋದ್ವಿ, ಎಲ್ಲ ಜಿಂದಾಬಾದ್ ಗಿಂದಾಬಾದ್ ಕಮಿಟಿ ಎಲ್ಲ ಆಯಿತು, ಆಮೇಲೆ ಎಲ್ಲ ಆಯಿತು. ಅದನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಮನಸ್ಸಲ್ಲಿ ಏನಾಗಿರ್ಬೋದು ಅಂತ ನನಗೇನು ಹೇಳಿಲ್ಲ ಅವರು. 2 ತಾರೀಕು ಫ್ಲೈಟ್ ಆದರೆ 3 ತಾರೀಕು ಫ್ಲೈಟಿಗೆ ಬರ್ತಾರೆ ಅಂತ ಅಲ್ಲಿ ಮೂರ್ತಿಗೆ ಗೊತ್ತಿದ್ದು. ನಾನು ಜನ ಸೇರಿಸಲಿಲ್ಲ, ನಾನು ಇನ್ವೈಟ್ ಮಾಡಿಲ್ಲ ಅನ್ನೋದು ಬಂದಿರಬಹುದು ಅಂತ ನನಗೆ ಈಗಲೂ ಸತ್ಯ ಗೊತ್ತಿಲ್ಲ, ಹಂಗೆ ಅಂದ್ಕೊಂಡಿರ್ಬೋದು ಅವರು. ಹಾಗೆ ಅವ್ರದ್ದು ಇದಾಯಿತು. ಇದೇ ಮಧ್ಯದಲ್ಲಿ 12 ವೆಲ್ಲಿಂಗ್ಟನ್ ಕ್ರೆಸೆಂಟಲ್ಲಿ ನಾನು ಏನೇನು ನೋಡಿದೆ ಅದನ್ನ ಕೆಲವು ಹೇಳ್ಬಿಡ್ತೀನಿ. ಒಂದ್ಸರಿ 5-6 ಬಸ್ ಜನ 80 ಎಲೆಕ್ಷನ್ ಡಿಕ್ಲೇರ್ ಆಗೋಗಿದೆ, 80 ಪಾರ್ಲಿಮೆಂಟ್ ಎಲೆಕ್ಷನ್, 5-6 ಬಸ್ ಜನ ಬಂದರು. ಒಂದು ಹುಡುಗಿ ಬಿ ಕಾಮು ಎಂ ಕಾಮು ಏನೋ ಮಾಡಿರೋದು, ಒಂದು 26-27 ವರ್ಷದ ಹುಡುಗಿ ಬಂದು, ಎಲ್ಲರೂ ಬಂದು ಅವ್ರ ತಂದೆ ತಾಯಿ ಎಲ್ಲ ಬಂದಿದ್ದಾರೆ ಜೊತೆಗೆ, ನನ್ನ ಮಗಳಿಗೆ ಟಿಕೆಟ್ ಕೊಟ್ಟರೆ ಗೆದ್ದು ಬಿಡ್ತಾರೆ ಅವಳು, ನನ್ನ ಮಗಳಿಗೆ ಟಿಕೆಟ್ ಕೊಡಿ ಅಂತ. ಇಂದಿರಾ ಗಾಂಧಿ ಹತ್ರ ಜಿಂದಾಬಾದ್ ಗಿಂದಾಬಾದ್ ಎಲ್ಲ ಆದಮೇಲೆ ಒಬ್ಬರು ಯಾರಾದರೂ ಮಾತಾಡ್ತಾರೆ, ಅದನ್ನು ಕೇಳಿಸ್ಕೊಂಡ್ರು. ಇಂದಿರಾ ಗಾಂಧಿ ಅವ್ರ ರಿಪ್ಲೈ ಹೆಂಗಿತ್ತು ಗೊತ್ತಿದ? ಅಸ್ಟಾನಿಶಿಂಗ್, ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಹುಡುಗಿ ಕೇಳಿದ್ರು, ಶಾದಿಶುದಾ ಹೋ ಅಂತ. ಆ ಹುಡುಗಿ ಹೇಳಿದ್ರು, ಇಲ್ಲ ಅಂತ, ಜಾವ್ ಪೆಹಲೆ ಜಾಕೆ ಘರ್ ಬಸಾವ್, ಬಾದ್ ಮೇ ಬಚ್ಚದೆ ಬಟ್ ಘರ್ ಬಸಾವ್ ಅಂದ್ರೆ ಅಷ್ಟೊತ್ತಿಗೆ ನಿನ್ 40 ಆಗುತ್ತೆ, ಈಗ 25, ಮದುವೆ ಆದ್ಮೇಲೆ 2 ವರ್ಷ, ಅದಾದ್ಮೇಲೆ 35-40 ಆಗುತ್ತೆ. ಅಂದ್ ಇದು ನನ್ನ ಕಿವಿಯಾರೆ ಕೇಳಿರುವಂತ ವಿಚಾರ. ಈಗ 25 ಇದೆಯಾ, ಬಾ ಅಂತಾರೆ, 35 ಒಳಗಡೆ ಇದ್ರೆ ಬಾ ಅಂತಾರೆ. ದಿಸ್ ಈಸ್ ಎ ಡಿಫರೆನ್ಸ್. ಇಂದಿರಾ ಗಾಂಧಿ ಅವರು ಫೋರ್ಸ್ ಇಟ್, ಅದೇನು ಯೋಚನೆ ಮಾಡಿದ್ದು ಹೇಳಿದ್ದಲ್ಲ ನಾನು, ನನಗೆ ಅದು ಇದು ಬರಲ್ಲ, ಅದು ಏನು ಹೇಳಿದ್ರು ಅದು ಹಂಗೆ ಬರುತ್ತೆ. ಎಷ್ಟು ಚೆನ್ನಾಗಿದೆ, ಮಕ್ಕಳು ಮಾಡ್ಕೊಂಡು ಪ್ರಬುದ್ಧತೆ ಬಂದಲ್ವಾ, ಆಗ ಜನಸೇವೆ ಮಾಡು ಅಂತ. ಒಂದು ಜನಸೇವೆ ಮಾಡು ಅಂತ, ಈ ಏಜ್ ಅಲ್ಲ ನಿನಗೆ ಈ ಪಾಲಿಟಿಕ್ಸ್ ಅಲ್ಲಿ ಬರೋದಕ್ಕೆ, ನಾಳೆ ನಿನ್ ಸಂಸಾರ ನಿನ್ ಜೀವನ ಹಾಳಾಗೋಗುತ್ತೆ, ಅದರಲ್ಲಿ ನಾನಾ ಅರ್ಥಗಳನ್ನ ನೀವು ಹುಡುಕ್ಬೋದು. ಇಂದಿರಾ ಗಾಂಧಿ ಅಂದರೆ ಗೊತ್ತಾಗುತ್ತೆ, ನೀವು ಹೇಳ್ತಾ ರೀತಿನಲ್ಲೇ ಅವ್ರಿಗೆ ಇಂಡಿಯನ್ ಸೆನ್ಸಿಬಿಲಿಟೀಸ್ ಎಷ್ಟು ಚೆನ್ನಾಗಿ ಗೊತ್ತಿತ್ತು, ನಾಡಿ ಮಿಡಿತ ಗೊತ್ತಿತ್ತು. ಇದನ್ನ ನಾವು ಪದೇ ಪದೇ ಇದನ್ನು ಬೇರೆ ಬೇರೆ ಇದನ್ನ ರೀತಿಲಿ ಇದನ್ನು ನಾವು ಖಚಿತಪಡಿಸ್ಕೊಳ್ತಾ ಹೋದಾಗ
ನಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ ನಮ್ಮ ಇತಿಹಾಸ ಯಾವ ದಾರಿಲಿ ನಡೆದು ಬಂತು ಅಂತ ನಾವು ಖಚಿತಪಡಿಸ್ಕೊಳ್ತಾ ಹೋಗೋಣ.